2010ರಲ್ಲಿ ಅವರು ಏನು ಕೋರ್ಟ್ ಮುಂದೆ ಹೋದರು, 2010ರಲ್ಲಿ ಕೋರ್ಟ್ ಮುಂದೆ ಅಫಿಡವಿಟ್ನಲ್ಲಿ ಆ ಒಂದು ಬಿ ಎಸ್ ನಾರಾಯಣ ಅವರ ಪತ್ನಿ ಅಂತ ಹೇಳಿ ಅವರೇನು ಬಿಂಬಿಸ್ಕೊಂಡಿದ್ದಾರೆ, ನಮಗೆ ಗೊತ್ತಿಲ್ಲ, ಅದು ಬಿಂಬಿಸ್ಕೊಂಡಿದ್ದಾರೆ. ಅವರ ಒಂದು ಅಂದಾಜು ವೆಚ್ಚವೇ ಕೋರ್ಟ್ ಮುಂದೆ ಕೊಟ್ಟಿರತಕ್ಕಂಥದ್ದು 5,000 ಕೋಟಿ ರೂಪಾಯಿಗಳು ಅಂತ ಹೇಳಿ ಅಫಿಡವಿಟ್ನಲ್ಲಿ ಅವರು ಕೋರ್ಟ್ ಮುಂದೆ ಅರ್ಜಿ ಹಾಕಿದ್ದಾರೆ 2010ರಲ್ಲಿ. ಇವತ್ತು 2022, 2022ಕ್ಕೆ ಅದರ ವ್ಯಾಲ್ಯೂ ಏನಾಗಿರ್ಬೋದು ಅಂತಕ್ಕಂಥದ್ದು ನೀವೇ ಊಹೆ ಮಾಡಿ. ಅದಕ್ಕೋಸ್ಕರಲೇ ಸಂಶಯನೇ ಇಲ್ಲ. ಅದು ನನಗೆ ಇರ್ತ ನಕ್ಕಿದ್ರೆ ಕೇಳ್ಬೋದು, ಅವರು ಸಾಕ್ಷಿ ಕೊಡಿ ಅಂತಾರೆ. ಇಲ್ಲಿ ಕಿಕ್ ಬ್ಯಾಕ್ ತಗೋಬೇಕಾದ್ರೆ ನಾವು ಅಲ್ಲಿ ಹೋಗ್ಬಿಟ್ಟಿನ ದುರ್ಬಿಡ್ಕೊಂಡು ಕೂತ್ಕೊಳಕಾಯ್ತದ? ಇಲ್ಲಿ ಪ್ರಕರಣ ನನ್ನ ಮುಂದೆ ಆಮಿಷ ಹೊಡೆದಂಥದ್ದು ನನಗೆ ಎಕ್ಸ್ಪೀರಿಯನ್ಸ್ ಏನಿದೆ, ನಾನು ನನ್ನ ಸರ್ಕಾರದ ವಿಧಾನಸಭೆಯ ಕಲಾಪದಲ್ಲಿ ಹೇಳಿದ್ದೆ. ನಾನು ಎಂದೂ ಸಹ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗಲೂ ಅಷ್ಟೇ, ಈಗಲೂ ಅಷ್ಟೇ, ನನ್ನ ಸರ್ಕಾರದ ಸಹಿ ಮುಖ್ಯಮಂತ್ರಿಯಾಗಿ ಎಂದೂ ಸಹ ಮಾರಾಟಕ್ಕೆ ಇಟ್ಟಿರಲಿಲ್ಲ. ಅವತ್ತು ನನ್ನ ಮುಂದೆ ಯಾವೊಂದು ವಿಷಯಗಳು ಬಂತು ಆಗ ನಾನು ಅದೆಲ್ಲವನ್ನು ಧಿಕ್ಕರಿಸಿದ್ದೇನೆ ಅಂಥ ಒಂದು ಆಮಿಷಗಳಿಗೆ. ಇವತ್ತು ಅವರು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಇದು ಜಗಜ್ಜಾಹಿರ, ಅವ್ರ ಪಕ್ಷದಲ್ಲೇ ಮಾತನಾಡ್ತಾರೆ, ನಾನು ಹೇಳೋದಲ್ಲ. ಈಗ ಅದಕ್ಕೋಸ್ಕರಲ್ಲೇ ಅವರ ಇವತ್ತು ಈ ಪ್ರಕರಣದಲ್ಲಿ ನಿನ್ನೆಯಿಂದ ನೀವೆಲ್ಲ ಗಮನಿಸಿರ್ಬೋದು, ಆ ಪಕ್ಷದಲ್ಲಿ ಅಟ್ಲೀಸ್ಟ್ ಈ ಪ್ರಕರಣದಲ್ಲಿ ಯಾವುದೇ ಶಾಸಕರಾಗಲಿ ಈವನ್ ಮಂತ್ರಿಗಳಾಗಲಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಬಹುಶಃ ನನಗೆ ಅದು ಯಾವ ರೀತಿ ಕಾಣ್ತು ಅಂದರೆ ನನಗೆ ಕಣ್ಣಿಗೆ ಕಟ್ಟಿದ್ದು, ಯಾವ ಒಂದು ಮಹಾಭಾರತದ ಯುದ್ಧದಲ್ಲಿ ಪಗಡೆ ಆಟದಲ್ಲಿ ಧರ್ಮರಾಯ ಸೋತ ನಂತರ ಅವರ ಕುಟುಂಬದ ಎಲ್ಲ ಸದಸ್ಯರನ್ನು ಏನು ಪಗಡೆ ಆಡ್ತಲ್ಲಿ ಅಡ ಇಟ್ಟಿದ್ರು, ಪಣ ತೊಡ್ತಾರೆ, ಪಣಕ್ಕಿಟ್ಟಿದ್ರು, ಕೊನೆಯದಾಗಿ ದ್ರೌಪದಿಯನ್ನು ಬಲಾತ್ಕಾರವಾಗಿ ಎಳ್ಕೊಂಬಂದ್ರಲ್ಲ, ಆಗ ಅವತ್ತು ಭೀಷ್ಮಾಚಾರ್ಯ ಅವರೆಲ್ಲ ಮೌನಕ್ಕೊಳಗಾಗಿ ಕೂತಿದ್ರಲ್ಲ, ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಇವರೆಲ್ಲರು, ಅಂಥ ಒಂದು ಚಿತ್ರಣ ನನ್ನ ಕಣ್ಮುಂದೆ ಕಾಣ್ತು ನಿನ್ನೆ ವಿಧಾನಸಭೆ ಕಲಾಪದಲ್ಲಿ.